ನೀವ್ ನೋಡ್ತಾ ಇದ್ದೀರಾ ಸವಿರುಚಿ ಸೀಸನ್ ತ್ರೀ ಸ್ಪೆಷಲ್ ಪಾರ್ಟ್ನರ್ಸ್ ಸಂದೇಜ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಶ್ರೀಕೃಷ್ಣ ಹಳ್ಳಿ ತುಪ್ಪ ಪಾರಂಪರಿಕ ಅಡ್ಗೆ ಮಾಡೋದ್ರಲ್ಲಿ ಸೈ ಎನಿಸ್ಕೊಂಡಿರೋ ನಮ್ಮ ಹಿರಿಯರು ರಂಗನಾಥ್ ಅಯ್ಯಂಗಾರ್ ಅವರು ಇವತ್ತು ಯಾವ್ ಅಡ್ಗೆ ಮಾಡ್ತಾರೆ ನೋಡೋಣ ಇವಾಗ ವೆಲ್ಕಮ್ ಮಾಡೋಣ ಲೆಟ್ಸ್ ವೆಲ್ಕಮ್ ರಂಗನಾಥ್ ಅಯ್ಯಂಗಾರ್

ಇನ್ನು ಹಬ್ಬ ಬಂತಲ್ಲ ಈಗ ದಸರಾ ಹಬ್ಬ ದಸರಾ ಹಬ್ಬದ್ದು ಸ್ಟಾರ್ಟ್ ಆಗಿದೆ ಓಕೆ ಎಲ್ಲ ಮಸಾಲೆ ಪುಡಿಗಳು ಎಲ್ಲ ಚೆನ್ನಾಗಿ ಪ್ಯಾಕಿಂಗ್ ಆಗ್ತಾ ಇದೆ ಹೋಗ್ತಾ ಇದೆ ಖಂಡಿತ ಇದ್ರ ಬಗ್ಗೆ ಎಲ್ಲ ಅಡ್ಗೆ ಮಾಡ್ತಾರೆ ಮಾತಾಡೋಣ ಫಸ್ಟ್ ಗೆ ಯಾವ ಅಡ್ಗೆ ಮಾಡಿ ತೋರಿಸ್ತಾ ಇದ್ದಾರೆ ವೈಟ್ ಪಲಾವ್ ವೈಟ್ ಪಲಾವ್ ಬಿಳಿ ಪಲಾವ್ ಓಕೆ ಏನಿದ್ರು ವಿಶೇಷತೆ ನೀನ್ ತಿನ್ ನೋಡ್ಬಿಟ್ಟು ಹೇಳು ತಿನ್ ನೋಡ್ಬಿಟ್ಟು ರೆಗ್ಯುಲರ್ ಪಲಾವ್ಗೂ ವೈಟ್ ಪಲಾವ್ ಇಲ್ಲ ಓಹೋ ಹೋಕೆ ಇವೆಲ್ಲ ನ್ಯಾಚುರಲ್ ಹ್ಮ್ 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 ಹಾಗಾಗಿ ವೈಟ್ ಪಲಾವ್ ತೋರಿಸ್ತಾ ಓಕೆ ವೀಕ್ಷಕರೇ ವೈಟ್ ಪಲಾವ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ವೈಟ್ ಪಲಾವ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದೂವರೆ ಪೀಸ್ ಚಕ್ಕೆ ಎರಡು ಅನಾನಸ್ ಹೂವು ನಾಲ್ಕು ಲವಂಗ ಐದು ಏಲಕ್ಕಿ ಒಂದು ಚಮಚ ಸೋಂಪು ಒಂದು ಕಪ್ ತೆಂಗಿನಕಾಯಿ ಸನ್ ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎರಡು ಚಮಚ ತುಪ್ಪ ಹೆಚ್ಚಿದ ಒಂದೂವರೆ ಈರುಳ್ಳಿ ಎಂಟು ಹಸಿಮೆಣಸಿನಕಾಯಿ ಒಂದು ಕಪ್ ಬೀನ್ಸ್ ಒಂದು ಕಪ್ ನವಿಲು ಕೋಸು ಒಂದು ಕಪ್ ಕ್ಯಾರೆಟ್ ಒಂದೂವರೆ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಪಲಾವ್ ಎಲೆ ಕಸೂರಿ ಮೇಥಿ ಕೊತ್ತಂಬರಿ ಪುದೀನಾ ಅರ್ಧ ಕೆಜಿ ಅಕ್ಕಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಒಂದು ನಿಂಬೆ ಹಣ್ಣಿನ ರಸ ಖಂಡಿತ ಕುಕ್ಕರ್ ಕೊಡ್ಲಾ ಡೈರೆಕ್ಟ್ ಕುಕ್ಕರ್ ಕುಕ್ಕರ್ ಖಂಡಿತಮ್ಮ ಎಣ್ಣೆಗಳಲ್ಲಿ ಅಡಿಗೆಗೆ ಯೂಸ್ ಮಾಡೋ ಯಾವ್ಯಾವ ಎಣ್ಣೆಗಳಿದೆ ಕಡಲೆಳ್ಳೆ ಆಮೇಲೆ ಈಗ ಈಗಾ ಕಪ್ಪ ಕಪ್ಪೆಳ್ಳೆನಲ್ಲಿ ಎಣ್ಣೆ ಮಾಡ್ತಾರೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಒಳ್ಳೆ ಪ್ಯೂರ್ ಕೊಬ್ಬರಿ ಆದ್ರೆ ಅದು ತಲೆಗೆ ಹಚ್ಕೊಳ್ಳೋದಕ್ಕಲ್ಲ ಅಡಿಗೆಗೆ ಇಲ್ಲ ಕೊಬ್ಬರಿ ಹಸಿ ಕೊಬ್ಬರಿ ಆದ್ರೆ ಸ್ವಲ್ಪ ಅದನ್ನ ತಲೆಗೆ ಹಚ್ಕೊಳ್ಳೋದಕ್ಕೆ ಬಟ್ ಅಡಿಗೆ ಇನ್ನೂ ಬೇಕಾದಷ್ಟು ಎಣ್ಣೆಗಳಿವೆ ಸಡನ್ ನನ್ಗೂ ಅಂತ ಕಡಲೆಕಾಯಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಆಗು ಕಡಲೆಕಾಯಿ ಯೂಸ್ ಮಾಡ್ಬೋದು ಉಚ್ಚಳ್ಳಿ ಒ ಉಚ್ಚಡ್ಲೆ ಎಣ್ಣೆ ಇಂಥದ್ದೆಲ್ಲ ಈ ಪಲಾವ್ ಅಂಥದ್ದಕ್ಕೆಲ್ಲ ಕಡಲೆಕಾಯಿ ಎಣ್ಣೆನೂ ಸಾಮಾನ್ಯ ಹಾಕಲ್ಲ ಇತ್ತೀಚೆಗೆ ರಿಫೈಂಡ್ ಆ್ಯಂಡ್ ಸನ್ಫ್ಲವರ್ ಆಯಿಲ್ ಓಕೆ ಅದಕ್ಕೆ ಅದನ್ನೇ ಹಾಕ್ಬೋಣ ಓಕೆ ರಿಚ್ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಎಷ್ಟು ಒಂದು ಮೂರು ನಾಲ್ಕು ಚಮಚ ಒಂದು ಮೂರು ನಾಲ್ಕು ಸ್ಪೂನ್ ಸನ್ ರಿಚ್ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಹಾಂ ಸಾಕಮ್ಮ ಸಾಕಾ ಓಕೆ ಒಂದು ಎರಡು ಚಮಚ ತುಪ್ಪ ಓಕೆ ಎಣ್ಣೆ ತುಪ್ಪ ಎರಡು ಹಾಕ್ಬೇಕಲ್ಲ ಒಂದು ಬೌಲ್ ಈರುಳ್ಳಿ ಒಂದು ಬೌಲ್ ಅಂದ್ರೆ ಒಂದ್ ಈರುಳ್ಳಿನ ಒಂದೂವರೆ ಈರುಳ್ಳಿ ಒಂದೂವರೆ ಅಂದ್ರೆ ನೀವು ಈಗ ಪಲಾವ್ ಎಷ್ಟು ಮಾಡ್ತಾ ಇರೋದು ವೈಟ್ ಪಲಾವ್ ಒಂದು ಪಾವ್ ಒಂದು ಪಾವ್ ಗೆ ಒಂದೂವರೆ ಈರುಳ್ಳಿ ಕಟ್ ಮಾಡಿರೋದು ಇದು ಮಾಮೂಲಿ ಪಲಾವ್ ತರನೇ ಕಲರ್ ಇರಲ್ಲ ಅಷ್ಟೇ ಡಿಫರೆನ್ಸ್ ರೆಗ್ಯುಲರ್ ಪಲಾವ್ ಇದಕ್ಕೆ ಏನ್ ಡಿಫರೆನ್ಸ್ ನಾವು ಇದ್ರಲ್ಲಿ ಏನು ಜಾಸ್ತಿ ಮಸಾಲೆಗಳು ರುಬ್ಬೋದು ಮಾಡೋದು ಎಕ್ಸ್ಟ್ರಾ ಗರಂ ಮಸಾಲೆ ಅವೆಲ್ಲ ಹಾಕೋದು ಏನಿಲ್ಲ ಹಾಗೆ ತುಂಬಾ ಮೈಲ್ಡ್ ಆಗಿರುತ್ತೆ ಅಲ್ಲ ಹೌದು 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 ತುಂಬಾ ಜನಕ್ಕೆ ಮಸಾಲಾ ಹೆವಿ ಡೈಲಿ ಯೂಸ್ ಮಾಡಿ ಮಾಡಿ ಅಪ್ಪ ಮಸಾಲೆ ಜಾಸ್ತಿ ಫೀಲ್ ಆಗುತ್ತೆ ಹೌದು ಇವತ್ ಮಾಡ್ಬಿಟ್ಟು ಪಲಾವ್ ನಾಳೆ ಮತ್ತೆ ವೆಜ್ ಬಿರಿಯಾನಿ ಮಾಡ್ತೀರಿ ಅಂದ್ರೆ ತಿನ್ನಕ್ಕಾಗಲ್ಲ ನಿಜ ಇನ್ ನಾರ್ತ್ ಇಂಡಿಯನ್ ಯಾಕೆ ಪ್ರತಿ ದಿವಸ ತಿನ್ಬಿಡ್ಬೋದು ಹೌದ್ ಹೌದು ಹೌದು ನಿಜ ಇವನ್ ಟೈಮ್ ಅಲ್ಲೂ ಅಷ್ಟೇ ಹೌದು ಹೆವಿ ಮಸಾಲ ಗಿಂತ ಈ ತರದ್ ಐಟೆಂಡಿ ಮೈಲ್ಡ್ ಮಸಾಲಾ ಯಾಕಂದ್ರೆ ಕೆಲವರು ಉಪವಾಸ ಇರ್ತಾರೆ ಬೆಳಗಿಂದ ಉಪವಾಸ ಇದ್ದು ಸಂಜೆ ತಿನ್ಬೇಕು ಅಂದಾಗ ಹೆವಿ ಮಸಾಲಾ ಅವ್ರ ಆರೋಗ್ಯಕ್ಕೂ ಒಳ್ಳೇದಲ್ಲ ಹೌದು ಮೈಲ್ಡ್ ಆಗಿದ್ರೆ ಸ್ವಲ್ಪ ಅವ್ರಿಗೆ ಲೈಟ್ ಆಗಿ ಹಾ ಎಷ್ಟು ಖಾರಕ್ಕೆ ತಕ್ಕಂತೆ ನಿಮ್ ಖಾರ ಎಷ್ಟು ಬೇಕೋ ಅಷ್ಟು ಎಷ್ಟು ಹಾಕಿದಿರಾನ್ಕಾಯಿಟ್ ಬೌಲು ಬೀನ್ಸು ನವಿಲು ಕೋಸು ಎಲ್ಲ ಕಡ್ಡಿ ಹೇಗ್ ಬೇಕಾದರೂ ಹೆಚ್ಕೋಬಹುದು ಕಡ್ಡಿ ಹೊಡೆದ್ರೆ ಅಥವಾ ಸ್ಲೈಸ್ ಆದ್ರೆ ಚೆನ್ನಾಗಿರುತ್ತೆ ಒಂದ್ ಅರ್ಧ ಬೌಲು ಕ್ಯಾರೆಟ್ ಸಾಮಾನೇ ಜಾಸ್ತಿ ಹಾಕಲ್ಲ ಯಾಕಂದ್ರೆ ಸಿಹಿ ಬರಬಾರ್ದು ಅಂತ ಶುಂಠಿ ಬೆಳ್ಳುಳ್ಳಿ ಪೌಸ್ಟ್ ಪೇಸ್ಟ್ ಒಂದು ಒಂದೂವರೆ ಚಮಚದಷ್ಟು ಈ ಶುಂಠಿ ಬೆಳ್ಳುಳ್ಳಿ ಹಾಕ್ಬೇಕಲ್ಲ ತರಕಾರಿ ಏನು ಹೇಳ್ತಾ ಇದ್ರಿ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಹೇಗಿರಬೇಕು ಅಂದ್ರೆ 30% ಮಾತ್ರ ಶುಂಠಿ ಇರಬೇಕು 70% ಬೆಳ್ಳುಳ್ಳಿ ಇರಬೇಕು ಯಾಕೆ ಇಲ್ಲ ಅಂದ್ರೆ ಶುಂಠಿ ಪ್ರಮಾಣ ಜಾಸ್ತಿ ಆಗುತ್ತೆ ಶುಂಠಿ ಖಾರ ಒಂದು ಅದು ಫ್ಲೇವರ್ ಜಾಸ್ತಿ ಬರುತ್ತೆ ಬೆಳ್ಳುಳ್ಳಿ ಫ್ಲೇವರ್ ಬಂದ್ರೆ ತಡಕೋಬಹುದು ಶುಂಠಿ ಜಾಸ್ತಿ ಆದ್ರೆ ತಡೆಯಕ ಓಕೆ ಈಗ ಪಲಾವ್ ಎಲೆ ಪಲಾವ್ ಎಲೆ ಆಯ್ತು ಒಂದೆರಡು ಪಲಾವ್ ಎಲೆ ಕಟ್ ಮಾಡಿ ಹಾಕಿದ್ರಿ ಹೌದು ಸ್ವಲ್ಪ ಫ್ಲೇವರ್ ಬಿಡುತ್ತೆ ನೋಡು ಈಗ ಮಸಾಲೆ ಡೈರೆಕ್ಟ್ ಆಗಿ ಒಂದು ಒಂದೊಂದೂರು ಇಂಚು ಚಕ್ಕೆ ಎರಡು ಚಕ್ರಮಗ್ಗು ಆಯ್ತಾ ಒಂದ್ ನಾಲ್ಕು ಏಲಕ್ಕಿ ಲವಂಗ ಒಂದ್ ನಾಲ್ಕು ನಾಲ್ಕೈದು ಏಲಕ್ಕಿ ಸೋಂಪು ಒಂದು ಚಮಚದಷ್ಟು ಸೋಂಪು ಆಯ್ತಾ ಇಲ್ಲಿ ಸ್ವಲ್ಪ ಕಸೂರಿ ಮೆತಿ ಕಾಯಿದೆಯಲ್ಲ

ಇದು ಡ್ರೈ ಆಗಿ ರುಬ್ಕೊಂಡಿದ್ರೆ ಸ್ವಲ್ಪ ರಫ್ ಆಗಿ ಅಲ್ವಾ ಹೌದೌದು ಹ್ಮ್ ತುಂಬಾ ಸ್ವಲ್ಪ ಜಾಸ್ತಿನೇ ತರಿ ತರಿ ಇದೆ ಹೌದು ಅಂದ್ರೆ ಅದು ರುಚಿಗ ಯಾವ ಕಾರಣಕ್ಕೆ ಇಷ್ಟು ತರಿ ತರಿಯಾಗಿ ಅದು ನಮಗೆ ತೀರಾ ಪೇಸ್ಟ್ ಆದ್ರೆ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ ನಾವು ಇದಕ್ಕೂ ಹಾಕಿರ್ತೀವಿ ನೀರ್ನು ಒಂದಕ್ಕೆ ಡಬಲ್ ನೀರ್ ಹಾಕ್ತಿವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಯಾವ್ದು ಜಾಸ್ತಿ ಇಲ್ಲ ಒಂದ್ ಚೂರು ಪುದೀನ ಬಣ್ಣ ಬದಲಾವಣೆ ಆಗ್ಬಾರ್ದು ವೈಟ್ ಪಲಾವ್ ಲೈಟ್ ಪಲಾವ್ ಹೌದು ಈಗ ಪಲಾವಿಗೆ ಪಲಾವ್ ಎಲೆ ಹಾಕ್ತಿರಲ್ಲ ಅದ್ರ ಸ್ಪೆಷಾಲಿಟಿ ಏನು ಪಲಾವ್ ಎಲೆ ಹೆಂಗ್ ಬಂತು ಅಂತ ಹಲವು ಗಿಡ ಅದು ಗಿಡ ಅದು ಅದು ಕ ಗುಣ ತುಂಬಾ ಇದೆ ಹೇಗೆ ಪರಿಮಳ ಇದೆಯೋ ಹಾಗೆ ಪಲಾವ್ ಎಲೆ ಚಕ್ಕೆ ಜಜಪತ್ರೆ ಜಾಯಿಕಾಯಿ ಔಷಧೀಯ ಗುಣಗಳಿಗೆ ನೋಡು ಸಸ್ಯೌಷದಿಗಳಲ್ಲಿ ಇದನ್ನೆಲ್ಲ ಜಾಸ್ತಿ ಉಪಯೋಗಿಸ್ತಾರೆ ಲವಂಗ ಉಪಯೋಗಿಸ್ತಾರೆ ಏಲಕ್ಕಿ ಉಪಯೋಗಿಸ್ತಾರೆ ಈ ಚಕ್ರ ಮೊಗ್ಗು ಚಕ್ಕೆ ದಾಲ್ಚಿನ್ನಿ ಇಂಥದ್ದು ಜಾಯಿಕಾಯಿ ಮಕ್ಕಳಿಗೆ ಕಫ ಆದ್ರೆ ಎಳೆ ಮಕ್ಕಳಿಗೆ ಈ ಜಾ ಜಾಯಿಕಾಯಿ ಮತ್ತೆ ಬಜೆ ಎರಡೂ ತೇದ್ ಬಿಟ್ಟು ಜೇನ್ತುಪ್ಪದಲ್ಲಿ ಯಾಕೆಂದ್ರೆ ಬಜೆ ತುಂಬಾ ಕಹಿ ಈಗ ಅಕ್ಕಿ ಹಾಕ್ಬಿಡೋಣ ಅಕ್ಕಿ ಎಷ್ಟು ತಗೊಂಡಿದ್ದೀರಾ ಅರ್ಧ ಕೆಜಿ ಪುಟ ಅರ್ಧ ಕೆಜಿನ ಎಷ್ಟೊತ್ತು ನೆನ್ಸಿರೋದು ಇದು ಒಂದ್ ಅರ್ಧ ಗಂಟೆ ನೆನ್ಸಿದ್ವಿ ಅರ್ಧ ಕೆಜಿ ಅರ್ಧ ಗಂಟೆ ಒಂದ್ ಕೆಜಿ ಆದ್ರೆ ಒಂದ್ ಗಂಟೆ ಅಲ್ಲ ಈ ನೆನೆಯೆಲ್ಲ ನೆನೆಸು ಅದಕ್ಕೆ ತಕ್ಕಂತೆ ನೀರಿರ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಕಲ್ಲುಪ್ಪು ಈ ಹಂತದಲ್ಲಿ ನಿಂಬೆಹಣ್ಣು ರಸನವೇ ಹಾಕ್ಬೋಣ ಓ ಬೇಯೋ ಟೈಮಲ್ಲಿ ಹಾಕಬಹುದು ಅಥವಾ ಇಲ್ಲಾ ಅಮೇ ಲಾಸ್ಟ್ ಗೆ ಹಾಕಿದ್ರೂ ಆಗುತ್ತೆ ಇವಾಗ ಹಾಕ್ಬಿಟ್ರೆ ಕರೆಕ್ಟ ಆಗಿ ಹೊಂದಿಕೊಳ್ಳುತ್ತೆ ಲಾಸ್ಟ್ ಹಾಕೋದು ಸಾಮಾನ್ಯ ವಾಡಿಕೆ ಹೌದು ಏನಂದ್ರೆ ಮತ್ತೆ ಪದೇ ಪದೇ ಕೈಯಾಕ್ ಮಿಕ್ಸ್ ಮಾಡ್ತಾ ಇದ್ರೆ ಅಕ್ಕಿ ಹುಡಿ ಆಗುತ್ತೆ ಕರೆಕ್ಟ್ ಅದ್ರು ಅದ್ರು ಒಟ್ಟೋ ಹೋಗುತ್ತೆ ಓಕೆ ಈಗ ನಿಂಬೆಹಣ್ಣನ್ನ ಬಿಸಿël ಸೇರಿಸಬಹುದು ಅಂತಾರಲ್ಲ ಸೊ ಬಿಸಿël ಸೇರಿಸಿದ್ರೆ ಏನು ತೊಂದ್ರೆ ಆಗಲ್ವಾ ಈಗ ಟೀ ಮಾಡ್ತಾರೆ ಲೆಮನ್ ಟೀ ಮ್ ಸೇರಿಸ್ತಾರ ತಣ್ಣಗಾದ್ಮೇಲೆ ಸೇರಿಸ್ತಾರ ಮೇಲೆ ಯಾವಾಗ ಕುಡಿಯುತ್ತೀರಾ ಹೌದು ಈಗ ನಾವು ಕಷಾಯಗಳನ್ನೆಲ್ಲ ಇದೆಲ್ಲ ಅದಕ್ಕೆ ನಿಂಬೆ ಹಣ್ಣು ಹಾಕ್ತಿವಿ ನಿಮ್ಮ ಆನ್ಸರ್ ಅಲ್ಲಿ ಲಾಜಿಕ್ ಇದೆ ಅಲ್ಲ ನಿಜ ತಾನೆ ಕೆಲವರು ಹಾಗೆ ಹೇಳ್ತಾರಲ್ಲ ಅವರು ಕರೆಕ್ಟಾಗಿ ಉತ್ತರ ಸಿಕ್ಕಿರುತ್ತೆ ಹೌದು ಒಂದು 2 ಓಕೆ ಈಗ ನೀವು 1 ಕೆಜಿ ಅಕ್ಕಿಗೆ 2 ಬೌಲ್ 2 ಬೌಲ್ ಇದು 1 ಬೌಲ್ ಅಕ್ಕಿಗೆ 2 ಬೌಲ್ ನೀರು ನೀರು ಓ ಈಜಿ ಆಗೋಯ್ತು ವೈಟ್ ಪಲಾವ್ ಇದಕ್ಕೆ ಕಾಂಬಿನೇಷನ್ ರಾಯ್ತಾ ಎಲ್ಲ ಚೆನ್ನಾಗಿರುತ್ತಾ ಕಾಂಬಿನೇಷನ್ ರಾಯ್ತಾ ಚೆನ್ನಾಗಿರುತ್ತೆ ಚಟ್ನಿ ಎಲ್ಲ ಚೆನ್ನಾಗಿರುತ್ತಾ ಓಕೆ ಈ ಕುಕ್ಕರ್ ಮುಚ್ಚಿಬಿಡೋಣ ಮುಚ್ಚಿಬಿಡೋಣ ಕೇಲದ ವಿಜಲ್ ಹೋಗ್ಲಿ ಕುದಿ ಬಂದಮೇಲೆ ಮುಚ್ಚಬೇಕು ಹಾಗೆ ಮುಚ್ಚಬಹುದು ಹಾಗೆ ಬೇಕಾದರೂ ಮುಚ್ಚಬಹುದು ಕುದಿ ಬಂದ ಮೇಲೂ ಮುಚ್ಚಬಹುದು ಓಕೆ ಹಾಗೆ ಮುಚ್ಚಿಬಿಡಣ ಹಾಗಾದ್ರೆ ಇವಾಗ ವೈಟ್ ಪಲಾವ್ ರೆಡಿ ಆಗಿದೆ ಅಂತ ನೋಡೋಣ ನೋಡೋಣ ಓಕೆ ಓ ವೈಟ್ ಪಲಾವ್ ವೈಟ್ ಆಗೇ ಇದೆ ಅಸಮಗ್ ಕಾಣಿಸ್ತಾ ಇದೆ ತಿನ್ ನೋಡ್ಬಿಟ್ಟು ಹೇಳ್ತೀನಿ ಓಕೆ ಕಣ್ಣ ಇದಕ್ಕೇ ನೀವು ಮಾಮೂಲಿ ರೈಸೇ ಯೂಸ್ ಮಾಡಿದೀರ ಲಾಬ್ ಯೂಸ್ ಮಾಡ ಏನಿಲ್ಲ ಏನ್ ಬೇಕಾದ್ರೂ ಅವರವರ ಅನುಕೂಲ ಅವ್ರು ಈ ಈ ಪದಾರ್ಥ ಇರಬೇಕಲ್ಲ ಮನೇನಲ್ಲಿ ಯಾವಾಗ್ಲೂ ಈಗ ನೀನ್ ಮನ್ಸು ಬಂದ ತಕ್ಷಣ ಮಾಡ್ಬೋದಲ್ಲ ಇದ ಹೌದು ಹೌದು ಇಲ್ಲ ಅಂದ್ರೆ ವೈಟ್ ಇದು ನೀನ್ ಪಲಾವ್ ರೈಸು ಬಾಸ್ಮತಿ ರೈಸು ಅದೆಲ್ಲ ಧರಿಸ್ಬೇಕು ಬುಕ್ ಮಾಡ್ಬೇಕು ಅವೆಲ್ಲ ಹಿಂಸೆ ಇರಲ್ವಲ್ಲ ಉದುರುದ್ರಾಗಿದೆ ಉದುರುದ್ರಾಗಿದೆ ಕೇಸರಿ ಬಿಳಿ ಹಸಿರು ಬೀನ್ಸ್ ಬಿಳಿ ಅನ್ನ ಮತ್ತೆ ಕೇಸರಿ ಕಲರ್ ಕ್ಯಾರೆಟ್ ಅಲ್ವಾ ಭಾರತ ರಾಷ್ಟ್ರಧ್ವಜ್ವಜದ ಮೂರು ಅಂಶಗಳು ಇಲ್ಲಿದೆ ಹೌದು ಗಮ್ ಅಂತ ಇದೆ ಊಟ ವೈಟ್ ಪಲಾವ್ ರೆಡಿ ಇದೆ ತಿನ್ನೋಡ್ಬಿಟ್ಟು ವೀಕ್ಷಕರಿಗೆ ನಿನ್ನ ನಿಜವಾದ ಅಭಿಪ್ರಾಯ ತಿಳಿಸ್ಕೊಡಿ ವೈಟ್ ಪಲಾವ್ ರೆಡಿ ಆಗಿದೆ ವೈಟ್ ಪಲಾವ್ ಬನ್ನಿ ವೈಟ್ ಪಲಾವ್ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರಿಗೆ ಒಂದೂವರೆ ಪೀಸ್ ಚಕ್ಕೆ ಎರಡು ಅನಾನಸ್ ಹೂವು ನಾಲ್ಕು ಲವಂಗ ಐದು ಏಲಕ್ಕಿ ಒಂದು ಚಮಚ ಸೋಂಪು ಒಂದು ಕಪ್ ತೆಂಗಿನಕಾಯಿ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ ಒಂದು ಕುಕ್ಕರಿಗೆ ನಾಲ್ಕು ಚಮಚ ಎಣ್ಣೆ ಎರಡು ಚಮಚ ತುಪ್ಪ ಹೆಚ್ಚಿದ ಒಂದೂವರೆ ಈರುಳ್ಳಿ ಎಂಟು ಹಸಿಮೆಣಸಿನಕಾಯಿ ಒಂದು ಕಪ್ ಬೀನ್ಸ್ ಒಂದು ಕಪ್ ನವಿಲುಕೋಸು ಒಂದು ಕಪ್ ಕ್ಯಾರೆಟ್ ಒಂದೂವರೆ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಪಲಾವ್ ಎಲೆ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಮಿಶ್ರಣ ಮಾಡಿ ರುಬ್ಬಿದ ಮಸಾಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಹಾಕಿ ಬಾಡಿಸಿಕೊಂಡು ಅರ್ಧ ಕೆಜಿ ಅಕ್ಕಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಒಂದು ನಿಂಬೆಹಣ್ಣಿನ ರಸ ಎರಡು ಬೌಲ್ ನೀರು ಹಾಕಿ ಕುಕ್ಕರ್ ಮುಚ್ಚಿ ಎರಡು ಬಿಸಿಲು ಕೂಗಿಸಿಕೊಂಡರೆ ರುಚಿಕರವಾದ ವೈಟ್ ಪಲಾವ್ ಸವಿಯಲು ಸಿದ್ಧ ಓಕೆ ಈಗ ವೈಟ್ ಪಲಾವ್ನ ಪಲಾವ್ ಮಾಡ್ಬಿಡೋಣ ಗ್ರೀನ್ ಕುರ್ಮಾ ವೈಟ್ ಪುಲಾವ್ ಸಕಂಬಿನೇಷನ್ ತುಂಬಾ ಚೆನ್ನಾಗಿದೆ ನೀವ್ ಹೇಳ್ದಾಗೆ ಕಡಿಮೆ ಮಸಾಲೆ ತುಂಬಾ ಮೈಲ್ಡ್ ಆಗಿದೆ ಲೈಟ್ ಆಗಿದೆ ಸಕ್ಕದಾಗಿದೆ ಎಲ್ಲಾ ದಿವಸಾನು ತುಂಬಾ ಮಸಾಲೆ ತಿನ್ಬೇಕು ಅಂತ ಅನ್ಸಲ್ಲ ಹೌದು ಈಗ ನವರಾತ್ರಿಗೆ ತುಂಬಾ ಜನ ಉಪವಾಸ ಮಾಡ್ತಿರ್ತಾರೆ ಸೊ ಅಂಥವ್ರು ಈ ತರ ಲೈಟ್ ಆಗಿರೋ ವೈಟ್ ಪಲಾವ್ನ ತಿಂದ್ಬಿಟ್ರೆ ಅವ್ರ ಹೊಟ್ಟೆ ಕೂಡ ಚೆನ್ನಾಗೇ ಖಂಡಿತ ಅವ್ರು ಏನ್ ಮಾಡ್ಬೋದು ಅಂದ್ರೆ ಮಡಿ ಈಗ ಈರುಳ್ಳಿ ಬೆಳ್ಳುಳ್ಳಿ ಆ ಟೈಮ್ನಲ್ಲಿ ತಿನ್ನಲ್ಲ ಅನ್ನೋರು ಈರುಳ್ಳಿ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಬೋದು ಹೌದು ಹೌದು ಆಕ್ಚುಲಿ ನಾನು ತಿಂತಿರ್ತೀನಲ್ಲ ತಿಂದು ಟೇಸ್ಟ್ ಹೇಳ್ತೀನಲ್ಲ ನಾನು ತಿಂದ ಹೇಳುವಾಗ ಅವ್ರಿಗೆ ಬಾಯಲ್ಲಿ ನೀರು ಬರುತ್ತಂತೆ ರೀಸೆಂಟ್ ಆಗಿ ನನ್ಗೆ ಒಬ್ರು ಯಾರು ಸಿಕ್ಕಿದ್ರು ಆಹಾ ನೀವು ತಿನ್ನೋವಾಗ ನಮಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಟಿವಿಲ್ ನೋಡ್ದಾಗ ಅಂತಿರ್ತಾರೆ ಖಂಡಿತ ನಾನು ಕಂಡಿಡ್ಕೊಂಡಂತ ಒಂದು ಫ್ಯಾಕ್ಟ್ ನನಗೆ ಹೊಟ್ಟೆ ಹಸಿ ಇರಲ್ಲ ನಾನು ಅವಾಗ ಏನ್ ಮಾಡ್ತೀನಿ ಅಂದ್ರೆ ಅಡಿಗೆಗಳನ್ನ ವಿಡಿಯೋ ನೋಡ್ತೀನಿ ಯೂಟ್ಯೂಬ್ ಅಲ್ಲಿ ಕರೆಕ್ಟ್ ಹೌದು ಹಾಗೆ ಅವ್ರಿಗೂ ಜಾಗೃತವಾಗುತ್ತೆ ನಿಜ ಓಕೆ ಥ್ಯಾಂಕ್ ಯು ಅಯ್ಯಂಗಾರ್ ಅವರೇ ಸೂಪರ್ ಆಗಿರೋ ವೈಟ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ರಿ ಥ್ಯಾಂಕ್ ಯು ವೆರಿ ಮಚ್ ಇದೇ ರೀತಿ ಬರ್ತಾ ಇರಿ ರುಚಿಯಾದ ಅಡುಗೆಗಳನ್ನ ಸಾಂಪ್ರದಾಯಿಕ ಅಡುಗೆಗಳನ್ನ ನಮ್ಮ ಸವಿರುಚಿ ವೀಕ್ಷಕರು ತೋರಿಸಿಕೊಡ್ತಾರೆ